ವೀಕ್ಷಕರಲ್ಲಿ ಒಂದು ವಿನಂತಿ, ನೀವು ಈ ವಿಡಿಯೋವನ್ನು ಏನಾದರೂ ತಿನ್ನುತ್ತಾ ನೋಡುತ್ತಿದ್ದರೆ ದಯವಿಟ್ಟು ನೋಡಬೇಡಿ. ಆರಾಮಾಗಿ ತಿನ್ನಿ, ಜೀರ್ಣಕ್ರಿಯೆ ಮುಕ್ತಾಯವಾದ ಮೇಲೆ ಮಾತ್ರ ನೋಡಿ. ಆದಾಗ್ಯೂ ನೀವು ಈ ವಿಡಿಯೋ ನೋಡಿದರೆ ಆಗುವ ಅನಾಹುತಗಳಿಗೆ ನಾವು ಜವಾಬ್ದಾರರಲ್ಲ. ಬಟ್ ಈಗ ಹಂಗಿಲ್ರಿ, ನಾವು ಈಗ ಹಂಗಾಗಿದ್ರಿ, ನಾವು ಸಣ್ಣಾಗಿರ್ತಾ ಹಂಗಿರಲಿಲ್ಲ ರೀ, ಭಾರಿ ಮಸ್ತ್ ಇತ್ತು ರೀ. ಸಣ್ಣಾಗಿರ್ತಾಗ ಏನು ಚಂದ ಗೊತ್ತೇನು ರೀ, ನಾ ಸಣ್ಣಾಗಿರ್ತಾಗ ರೀ ಬಂತ ಮನ್ಯಾಗ ಕಳೆದು ಬಿಡ್ದು. ಈಗ ಇಮ್ಯಾಜಿನ್ ಮಾಡ್ಕೊಳಿಕ್ ಹೋಗ್ಬಿಡ್ರಿ, ಸಣ್ಣಾಗಿರ್ತಾಗ ಮನ್ಯಾಗ ಕಳೆದು ಬಿಡಿದ್ರು, ಹಿಂದೆ ಹೊಡೆ ಬಿಡಿದ್ರು ಹಿಂಗೆ ಶರ್ಟ್ ಇಟ್ಕೊಂಡಿಂಗ. ಶರ್ಟ್ ಭಾಳ ಮೇಲೆ ತಂಗಿಲ್ಲ ರೀ, ಅದು ಮೆಜೆಸ್ಟಿಕ್ ಅಂಡರ್ಗ್ರೌಂಡ್ ಬ್ರ್ಯಾಂಡ್ಸ್ ಅವ ಎಲ್ಲ ಬೇಡ. ಎಲ್ಲರೂ ಅಲ್ಲೇ ಖರೀದಿ ಮಾಡ್ತೀರೇನು, ಯಾಕಷ್ಟು ಖುಷಿ ಆಗತ್ತೀರಿ? ಸೊ ಹಿಂಗೆ ಶರ್ಟ್ ಇಟ್ಕೊಂಡು ಓಡಿ ಹೋಗ್ಬಿಡಿದ್ರಿ. ಬಟ್ ನಮ್ಮೂರಾಗ ಬೇರೆ ಸಮಸ್ಯೆ ಇದ್ದು ರೀ, ನಮ್ಮೂರಾಗ ಹಂದಿ ಓಡಿರ್ತಿದ್ವು ರೀ. ನಮ್ಮೂರಾಗ ಒಂದು ಹಂದಿ ಇತ್ತು ರೀ, ಅದ್ರ ಹೆಸರು ಜಾಕ್ಯ ಅಂತೇಳಿ. ನೀವು ನಾರ್ತ್ ಕರ್ನಾಟಕ ನೋಡ್ರಿ, ನಾವು ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿಗಳಿಗೆ ರಿಸ್ಪೆಕ್ಟ್ ಕೊಡ್ತೇವೆ. ಏ ಹಂದಿ ಹಾಂ ಹಾಂ ಜಾಕ್ಯ ಹೆಸರು ಕರಿಬೇಕು ಅದಕ್ಕೆ. ಇವು ಜಾಕ್ಯಗಳು ಏನು ಗೊತ್ತೇನು ರೀ, ಸಣ್ಣ ಹುಡುಗರು ಹೋದ್ರೆ ಅವಕ್ಕೆ ತಿರಾರ ಇಲ್ರಿ, ಮಾಡು ತನಕನೂ ತಿರಾರಿಲ್ಲ, ಬಂದುಬಿಡ್ತಾವೆ. ಬಟ್ ದೊಡ್ಡವ್ರಿಗೆ ಹೆದರ್ತಾವೆ. ಹಾಂ ಕರೆಕ್ಟ್ ರೀ, ಹೊಡಿತಾರೆ ಅಂತ ಹೇಳ್ತಾವೆ. ಭಾಳ ಹೆದರ್ತಾವ್ರಿ. ಏನಾಗಿದ್ದು ಗೊತ್ತೇನ್ರಿ, ಅವಾಗ ನಾನು ಅಂದ್ರಿ ನಾ ಏನಾಗ ಬಂತಿಲ್ರಿ ನಮ್ಮವ್ರಿಗೆ, ಅವಾಗ ಹೋಗ್ಬಿಡ್ತೀನಿ ಅಂತ ಹೇಳಿ ಹಿಂಗೆ ಹಿಡ್ಕೊಂಡು ಹಿಂದೆ ಓಡಿ ಬರ್ತಿದ್ರಿ ಮನೆಯಿಂದ. ಓಡಿ ಹೋದ ಕೂಡ ಅಲ್ಲಿ ಜಾಕೆ ಅವ್ವ ಜಾಕೆ ಇದ್ದಾನ ಅಂತ ನಮ್ಮವ್ರಿ ಹೆವಿ ಗೊತ್ತಲ್ಲ ರೀ ನಿಮಗವ್ರು, ಅವ ಅವ ಜಾಕೆ ಇದ್ದಾನ, ಹೌದಾ ಹೋಮ್ವರ್ಕ್ ಮಾಡಿಲ್ಲ ಅಂತ. ಏ ಅವ ಇಲ್ಲ ಅರ್ಜೆಂಟ್ ಅದ ಹೋಮ್ವರ್ಕ್ ಏನು ಕೇಳ್ತೇನೆ. ಓಕೆ ಅಣ್ಣನ ಕರ್ಕೊಂಡು ಹೋಗೋಣ ಅವ್ರಿ. ನಮ್ಮ ಅಣ್ಣ ಏ ಹೋಗೋ ನಿಲ್ಲು ಅಂದ್ರೆ ಸಾಕು, ಅವ್ನು ಒಳಗಿಂದ ಕಲ್ಲು ಇಟ್ಕೊಂಡು ಬಂದ್ಬಿಡವ್ರಿ ಹಿಂಗೆ, ಅವ್ನು ಡ್ಯೂಟಿ ಅದ ಗೊತ್ತಾರ್ರಿ ಅವಂಗೆ. ಅದು ದೊಡ್ಡವ್ರಿಗೆ ಎದುರ್ತಿರ್ಲಿಲ್ಲ ರೀ, ನಮ್ಮ ಅಣ್ಣನ ಕಲಿಸವ್ರ ನಮ್ಮ ಅಣ್ಣ ಬರವ ನಮ್ಮ ಮತ್ತೆ ಹಿಂಗೆ ಇಟ್ಕೊಂಡು ಹಿಂದೆ ಹೋಗಿ ಹಿಂಗೆ ಕೂಡ್ತಿದ್ದೀರಿ ಆರಾಮ ಕೂಡ್ತಿದ್ದೀರಿ. ಏನು ಮಸ್ತ್ ಕೋಆರ್ಡಿನೇಷನ್ ರೀ, ನಂದ ನಮ್ಮ ಅಣ್ಣ ಅಂದ ಜಾಕೆ ಅಂದ, ನಂದೊಂಚೂರು ಮೂವತ್ತು ಜಾಕೆ ಒಂದು ಹೆಜ್ಜೆ ಮುಂದಿಡವ ರೀ. ನಾ ನಮ್ಮಣ್ಣ ನೋಡವ, ನಮ್ಮಣ್ಣ ಕೈ ಎತ್ತವ ಜಾಕೆ ಹಿಂಗೆ ಸರಿ. ಅವ ಭಯಂಕರ ಕೋಆರ್ಡಿನೇಷನ್ ರೀ, ಮಸ್ತ್ ಕೋಆರ್ಡಿನೇಷನ್. ಬಟ್ ನನಗೆ ವಿಚಿತ್ರ ಅನ್ಸೋದ್ರಿ, ನಾ ಕೂತಿರ್ತಿದ್ದಲ್ಲ ರೀ, ನಂಗೆ ವಿಚಿತ್ರ ಅನ್ಸೋದು ಹಿಂಗೆ ಅಲ್ಲೂ ಜಾಕೆ ಎಷ್ಟು ಹುಚ್ಚಿದ್ದಿ ದೋಸ್ತ, ಇದು ಯಾರು ಸಲುವಾಗಿ ಮಾಡ್ಲತ್ತೀನ ಇಲ್ಲಿ, ನಿನ್ನ ಸಲುವಾಗಿ ಮಾಡ್ಲತ್ತೀನಿಲ್ಲ. ಹ್ಯಾವ್ ಸಮ್ ಪೇಷನ್ಸ್, ಸಚ್ ಎ ಡಮ್ ಫೆಲೋ ಯುವರ್. ಬಟ್ ನಾವು ಜಾಕೆ ಅಂದ ವಿಚಾರ ಮಾಡ್ಬೇಕಾಗ್ತದೆ ರೀ. ಪಾಪ ಅದು ಅದ್ರ ತಲೆಗೆ ಏನು ನಡೀತಿತ್ತು ಯಾರಿಗೆ ಗೊತ್ತು? ಅಲ್ಲ ನಾನು ತಿನ್ಬೇಕಂತ ಹೊಂಟಿನಿ, ಹೊಂಟ್ರೆ ಒಂದು ಹೆಜ್ಜೆ ಮುಂದಿಟ್ರೆ ಇವ್ರನ್ನ ಕೈ ಎತ್ತಲೇತಾನ, ಇವ್ರನ್ನ ನಂಗೆ ಕಾಂಪಿಟೇಟರ್ ಇರಬೇಕೇನೋ ಅಂತ. ನಾ ಕಂಗಲ್ ಸಣ್ಣ ಹುಡುಗಲ್ರಿ, ಹೇ ಅಂಥದ್ದು ಏನು ಮಾಡ್ಲಿತ್ತೀನೋ ಮಾರೇನ, ಇಬ್ಬಿಬ್ರು ಬಡದಾಡ್ಲಿತ್ತೀರಿ ಅದ್ರ ಸಲುವಾಗಿ. ಆಮೇಲೆ ನಮ್ಮನಾಗ ಸಿಟ್ಟು ಬರ್ದ್ರಿ, ಸಿಟ್ಟು ಬಂದ್ಕೊಳ್ಳಿ ಏ ಮಗನ ಜಾಕೆ ಆಗಲ್ಲ ನಿಂಗೆ ಕಲ್ಲೋಗಿತ್ತೀನಿ ಅದು ನಡ್ಲಿ ಅನೋ. ಆಮೇಲೆ ಹಿಂಗೆ ಶರ್ಟ್ ಇಟ್ಕೊಂಡು ಏನೋ ಮಜಾ ಬರ್ತಿತ್ತು ರೀ, ಸರ್ ಕೂಡ್ತಿದ್ವಿ, ಸರದ್ ಕುಡ್ದಂದಾಗ ಯಾರಿಗೆ ನೆನಪಾಗ್ತ ನಗತಾರಲ್ರಿ ಅವರೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದ್ರು, ಯಾಕೆ ಸರದ್ ಕುಡ್ಬೇಕು ಅವ್ರಿಗೆ ಗೊತ್ತಿರ್ತದ್ರಿ. ಆಮೇಲೆ ಯಾರು ಚೀಚಿ ಅನ್ಲಿತ್ತೀರಿ ಅವ್ರು ನಾಸ್ಟಾಲ್ಜಿಕ್ ಫೀಲ್ ಆಗ್ಲಿತ್ತದ ಕಂಪಲ್ಸರಿ, ಏನು ಚೀಚಿ ಅದ ರೀ ಅದ್ರಾಗ ಸ್ಪ್ರಾಕ್ಟಿಕಲ್. ಸೊ ನಮ್ಮನ ಬೈತಿದ್ದಲ್ರಿ, ಬೈದ ಕುಳಿ ಹಿಂಗೆ ಎತ್ತು ಹಿಂಗೆ ಇಡ್ಕೋಬೇಕು ರೀ, ಮತ್ತು ಅದು ಗೊತ್ತದ ನಿಮ್ಗೆ ಯಾಕಂತೇಳಿ. ಓಕೆ ಹಿಂಗೆ ಇಡ್ಕೊಂಡು ಮನೆ ಕಡೆ ಎರಡು ಹೆಜ್ಜೆ ಇಟ್ಟರೆ ಹಂಗಿಲ್ರಿ ಜಾಕೆ ಸೋ ಫಾಸ್ಟ್ ಸೋ ಕ್ವಿಕ್ ಡು. ಆಮೇಲೆ ನಾನು ಜಾಕೆನ್ ಫೇಸ್ ನೋಡ್ತಿದ್ದೆ ರೀ, ಅಂದ್ರೆ ಕಣ್ಣು ನೋಡ್ತಿದ್ದೆ, ಭಾಳ ಇಮ್ಯಾಜಿನ್ ಮಾಡ್ಕೊಬೇಡ್ರಿ, ಕಣ್ಣು ನೋಡ್ತಿದ್ದೆ ಜಾಕೆನ್ ಫೇಸ್ನಾಗ ಏನೋ ಒಂದು ಧನ್ಯತಾ ಭಾವ ಕಾಣಿಸ್ತಿತ್ತು, ನನಗೆ ನನಗೂ ಒಂದೇನೋ ಸಂತೃಪ್ತಿ ಅನಿಸ್ತಿತ್ತು ರೀ. ಹೌದಪ್ಪ ನಾ ಮಾಡಿದ್ದೇನೋ ಯೂಸ್ ಆಯ್ತು, ಯಾವುದೋ ಹೊಟ್ಟುಂಟು. ಆದರೆ ನೋಡ್ರಿ ನೀವು ನಾನು ಸಣ್ಣಾಗಿರ್ತಾಗ ನೀವು ಈಗಿರ್ತ ಈಗೆಲ್ಲ ಚಾಲು ಮಾಡಿರ್ಬೇಕು, ನೀವು ನಾ ಸಣ್ಣಾಗಿರ್ತಾಯಿಂದ CSR ಆ್ಯಕ್ಟಿವಿಟಿ ಮಾಡ್ಲೇತೇನೆ ರೀ, ರೆಸ್ಯೂಮ್ನಾಗೂ ಅದನ್ನ ಬರ್ತಿದ್ದೇನೆ, ದ್ಯಾಟ್ಸ್ ಹೌ ಐ ಗಾಟ್ ಸೆಲೆಕ್ಟೆಡ್ ಇನ್ ಮೈ ಫಸ್ಟ್ ಕಂಪ್ನಿ. ಸಣ್ಣಾಗಿರ್ತಾ ನಾವು 6 ಜನ ಇದ್ದೀವಿ ರೀ ಮನೆಯಾಗ, ನಮ್ಮವ್ರು ಅಡುಗೆ 6 ಜನಕ್ಕೆ ಮಾಡ್ತಿದ್ದೀರಿ ರೀ, ಊಟ 7 ಜನ ಮಾಡ್ತಿದ್ದೀರಿ ರೀ, ಜಾಕೆ ನಂಗೆ ಮರಿತೀರಿ ನೀವು. ಸಣ್ಣಾಗಿರ್ತಾವ ಹಿಂಗೆ ತೆಳಗಿದ್ದೀರಿ, ನಾ ಭಾಳ ತೆಳಗಿದ್ದೆ, ಬಟ್ ತಿನ್ನೋದು ಮಾತ್ರ ಚಲೋ ತಿಂತಿದ್ದೆ. ನಮ್ಮ ದೋಸ್ತರೆಲ್ಲ ನೋಡ್ರಿ ಏ ಎಷ್ಟು ತಿಂತಿಲ್ಲ, ಮತ್ತೆ ಎಲ್ಲ ತೆಳಗಿದ್ದು ತಿಂದಿದ್ದೆಲ್ಲ ಎಲ್ಲಿ ಹೋಗ್ತದ್ಲಿ ಅಂತ. ಜಾಕೆನ್ ಬೈಸೆಸ್ ನೋಡ್ರಿ ಬೈಸೆಸ್ ಒಂದು ಎಷ್ಟು ಡುಮ್ ಡುಮ್ ಆಗ್ಯಾನ ಜಾಕೆ ಅವ. ಬಟ್ ಈಗ ಇಲ್ಲಿ ಬಂದೇವ್ರಿ, ಬಂದ ಕೂಡ ಕಂಪ್ನ್ಯಾಗ ಹೈಕ್ ಅಂತೂ ಕೊಡೋದಿಲ್ಲ, ಸ್ಯಾಲ್ರಿನೂ ಕೊಡೋದಿಲ್ಲ, ಪುಕ್ಕಟ್ಟು ಕರ್ಕೊಂಡು ಹೋಗ್ತಾರೆ, ಮಸ್ತಾಗೆ ತಿಂತೇವೆ ಇದನ್ನಾರು ಕೊಡಲಿ ಅಂತಾರೆ ಅಂತೇಳಿ. ಬೆಳಿಗ್ಗೆ ಸ್ವಲ್ಪ ಜಲ್ದಿನೇ ಹೋಗ್ಬಿಡ್ತೀವಿ ರೀ, ಬೆಳಿಗ್ಗೆ ಹೋಗಿ ಇನ್ನೇನು ಫ್ಲಶ್ ಮಾಡ್ಬೇಕ್ರಿ, ಶಿಟ್ ಐ ಮೀನ್ ಲಿಟ್ರಲಿ ಶಿಟ್ ಈಸ್ ದೇರ್. ಜಾಕೆನ್ ಮಕ್ಕಳು ಉಪವಾಸ ಸಾಯ್ಲೇತಾರ ಅಂತ ಭಾಳ ಕೆಟ್ಟ ಅನಿಸ್ತದೆ. ಈಗ ನೀವು ನಾಳೆಗೆ ಅಥವಾ ಇವತ್ತು ಹೋಗ್ತೀರಿ, ಯಾವಾಗ ಹೋಗಿ ಕೂಡ್ತೀರಿ ನಂಗೆ ಗೊತ್ತಿಲ್ಲ, ಕುತ್ತಾಗ ಮಾತ್ರ ರಪ್ ಅಂತ ನಮ್ಮ ಜಾಕೆ ಪಾಸ್ ಆಗೇ ಆಗ್ತಾ ನಿಮ್ಮ ತಲೆಯಾಗ. ತುಂಬ ಧನ್ಯವಾದಗಳು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ. ಇದೇ ವಿಡಿಯೋದು ಪಾರ್ಟ್ 1 ಬೇಕಂದ್ರೆ ಇಲ್ಲೇ ಕೆಳಗಡೆ ಕ್ಲಿಕ್ ಮಾಡಿ ನೋಡ್ರಿ.
ಭಾಳ ಸಪೋರ್ಟ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡ್ಕೋತೀರಿ, ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿರಿ. ಆಮೇಲೆ ಜಲ್ದಿ ಸಿಗುನಂತ ನೆಕ್ಸ್ಟ್ ವೀಡಿಯೋದಾಗ. ಅಲ್ಲಿವರೆಗೂ ನಿಮ್ಗೆ ಫ್ರೀಕ್ವೆಂಟಾಗಿ ನಾನು ವೀಡಿಯೋಸ್ ನೋಡ್ಬೇಕಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಸ್ವಚ್ ಬ್ಯಾಚುಲರ್ ಅಂತ ಹ್ಯಾಂಡಲ್ ನೇಮ್ ಅದ, ಫಾಲೋ ಮಾಡಿರಿ.